ಸೆಕೆಂಡ್ ಪಿಯುಸಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಮಾನ್ಯ ಶಿಕ್ಷಣ ಸಚಿವ ಬಿಸಿ ನಾಗೇಶ್. ನೋಡೋಣ. 61,838 ಪಾಸ್ ಆದಂತವರು ತೇರ್ಗಡೆ ಆದಂತವರು 14,403 ಪರ್ಸೆಂಟೇಜ್ ವೈಸ್ 23.29 ಖಾಸಗಿ ಅಭ್ಯರ್ಥಿಗಳು ಹಾಜರಾದಂತವರು 21,931 ತೇರ್ಗಡೆ ಆದಂತವರು 5,866 26.75 ಅಂದರೆ ರಿಪೀಟರ್ಸು ಮತ್ತು ಖಾಸಗಿ ಅಭ್ಯರ್ಥಿಗಳ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗಿದ್ದರಿಂದ ಓವರ್ಆಲ್ ಪರ್ಸೆಂಟೇಜ್ ಮೇಲೆ ಅದು ತುಂಬಾ ಎಫೆಕ್ಟ್ ಆಗಿದೆ. ಫ್ರೆಷರ್ಸ್ 67.14 ಆದ್ರೂ ಓವರ್ಆಲ್ ಪರ್ಸೆಂಟೇಜ್ 61.88 ಕೆಳಿದಿದೆ. ಕಳೆದ ಬಾರಿ 61.80 ಇತ್ತು, ಈ ಸಲ 61.88 0.08% ಜಾಸ್ತಿ ಆಗಿದೆ. ಆರು ಲಕ್ಷದ ಎಂಬತ್ಮೂರು ಸಾವಿರದ ಐನೂರ ಅರವತ್ಮೂರು ಪಾಸ್ ಆದಂತ ತೇರ್ಗಡೆ ಆದಂತವರು 4,22,966 ಮತ್ತೆ ಈ ಸಲಿನೂ ಸಹಿತ ವಿಜ್ಞಾನದ ವಿದ್ಯಾರ್ಥಿಗಳು ಹೆಚ್ಚು ತೇರ್ಗಡೆ ಆಗಿದ್ದಾರೆ. ಪ್ರತಿ ಸಲನೂ ಅದೇ ಆಗತ್ತೆ. ಈ ಸಲನೂ ಸಹಿತ ಒಟ್ಟು ಕಲಾ ಆರ್ಟ್ಸ್ ಅಲ್ಲಿ ಹಾಜರಾದಂತವರು 2,27,929 ಉತ್ತೀರ್ಣರಾದಂತವರು 1,11,032 ಆರ್ಟ್ಸ್ ಆರ್ಟ್ಸ್ ಫಲಿತಾಂಶ ಪರ್ಸೆಂಟೇಜ್ ವೈಸ್ ನೋಡಿದ್ರೆ 48.71 ಆರ್ಟ್ಸ್ ಅಲ್ಲಿ, ಅಂದ್ರೆ 50%ಕ್ಕಿಂತ ಒಂಚೂರು ಕಡಿಮೆನೇ ಇದೆ. ವಾಣಿಜ್ಯ 48.17 ವಾಣಿಜ್ಯ ಕೊಡ್ತೇವೆ ನಿಮ್ಗೆ ಫಿಗರ್ಸ್ ಎಲ್ಲ ಅದ್ರಲ್ಲಿ ಸಿಗುತ್ತೆ. ಕೊಡ್ತೇವೆ ಈಗ ನಿಮ್ ಕೈಲಿರೋದ್ರಿಂದ ನಾನು ಸುಮ್ಮನೆ ಹೇಳ್ತೀನಿ. ವಾಣಿಜ್ಯ 2,45,350 ಮಕ್ಕಳು, ತೇರ್ಗಡೆ ಆದಂತವರು 1,59,409 64.97. ವಿಜ್ಞಾನ 2,10,284 ಹಾಜರಾದಂತವರು, 1,52,525 ತೇರ್ಗಡೆ ಆದಂತವರು 72.53% ಸ್ಪೋರ್ಟ್ಸ್ ಅಲ್ಲಿಗಿಂತನೂ ಎಲ್ಲದರಲ್ಲೂ ಪಾಸ್ ಪರ್ಸೆಂಟೇಜ್ ಜಾಸ್ತಿ ಇದೆ. ಮತ್ತು ಬಾಲಕ ಬಾಲಕಿಯರಲ್ಲೂ ಅಷ್ಟೇ, ಬಾಲಕಿಯರು ಪ್ರತಿ ಸಲ ಇತರ ಬಾಲಕಿಯರು 68.72% ಬಾಲಕರು 55.22%.